ಚಿಕ್ಕಬಳ್ಳಾಪುರದಲ್ಲಿ ಎರಡು ಬಾರಿ ಭೂಮಿ ಕಂಪಿಸಿದೆ. ಸೊ ಭೂಕಂಪನದ ತೀವ್ರತೆ 2.9 ರಿಂದ 3 ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಮಾರ್ಗಾನಹಳ್ಳಿ ದೊಡ್ಡಪಾಲ ಪಾಲೆಯ ಗರ್ಕಿಯಲ್ಲಿ ಈ ಒಂದು ಭೂಮಿ ಕಂಪಿಸಿದ ನಂತರದಲ್ಲಿ ಜನ ಆತಂಕಗೊಂಡು ಮನೆಯಿಂದ ಹೊರಕ್ಕೆ ಬಂದು ಏನಾಗಿದೆ ಅನ್ನೋದನ್ನ ಮಾತನಾಡ್ಕೊಳ್ತಾ ಇದ್ದಾರೆ. ಭೂಕಂಪನದ ಖಾತ್ರಿಯನ್ನ ಗಣಿ ಅಧಿಕಾರಿ ಕೃಷ್ಣವೇಣಿಯವರು ಕೊಟ್ಟಿದ್ದಾರೆ. 2.9 ರಿಂದ 3 ತೀವ್ರತೆ ದಾಖಲಾಗಿದೆ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಭೂಕಂಪನದ ಅನುಭವ ಆಗಿದೆ. ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಗ್ರಾಮ ಪಂಚಾಯತಿ ಮತ್ತೆ ಹಡ್ಡಗಲ್ ಗ್ರಾಮ ಪಂಚಾಯತಿಯ ಹಲವು ಹಳ್ಳಿಗಳಲ್ಲಿ ಇವತ್ತು ಬೆಳಗ್ಗೆ 7 ಗಂಟೆ ಸುಮಾರಿಗೆ ಭೂಕಂಪನದ ಅನುಭವ ಆಗಿದೆ. ಹಾಗಾಗಿ ಇವತ್ತು ಸಹಜವಾಗಿ ಭೂಕಂಪನದ ಅನುಭವದಿಂದ ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ದಾರೆ ಈಗಾಗಲೇ ಕೂಡ. ಹಾಗಾಗಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಇವತ್ತು ಅಧಿಕಾರಿಗಳು ಇವತ್ತು ಗ್ರಾಮಕ್ಕೆ ಬಂದು ಗ್ರಾಮಸ್ಥರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಇವತ್ತು ಚಿಕ್ಕಬಳ್ಳಾಪುರದ ಉಪವಿಭಾಗಾಧಿಕಾರಿಗಳಿದ್ದಾರೆ. ಸರ್, ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡು ಕಡೆ ಆಗಿದೆ ಅಂತಕ್ಕಂಥದ್ದು ಅಧಿಕೃತ ಮಾಹಿತಿ. ಎಲ್ಲಿ ಆಗಿದೆ, ಯಾವ ರೀತಿ, ಎಷ್ಟು ರಿಕ್ಟರ್ ಮಾಪನದಲ್ಲಿ ತೀವ್ರತೆ ಇದೆ ಅಂತ? ಬೆಳಿಗ್ಗೆ ಸುಮಾರು 7:10, 7:15 ಆ ಟೈಮಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಹೋಬಳಿಯಲ್ಲಿ ಮಂಡಿಕಲ್ ಎಪಿಕ್ ಸೆಂಟರ್ ಆಗಿ ಸೊ ಮೈನರ್ ಅರ್ಥ್ ಕ್ವೇಕ್ ವಿಚ್ ಈಸ್ ಕ್ಲಾಸಿಫೈಡ್ ಆಸ್ ವೆರಿ ಮೈನರ್, ಅಂದರೆ ರಿಚ್ಟರ್ ಸ್ಕೇಲಲ್ಲಿ 2.8 to 3 ಮ್ಯಾಗ್ನಿಟ್ಯೂಡಲ್ಲಿ ಆಗಿದೆ. ಅದನ್ನು ಮೈನರ್ ಆ್ಯಂಡ್ ಮೈಕ್ರೋ ಆ್ಯಂಡ್ ಮೈನರ್ ಅರ್ಥ್ ಕ್ವೇಕ್ ಅಂತ ಕ್ಲಾಸಿಫೈ ಮಾಡ್ತಾರೆ. ಅದು ಅಷ್ಟು ಡೇಂಜರಸ್ ಏನಲ್ಲ, ಬಟ್ ಎಲ್ಲ ವಿಲೇಜಸ್ಸಲ್ಲಿ ಫೆಲ್ಟ್ ಆಗಿದೆ ಸುತ್ತಮುತ್ತ. ಸುಮಾರು ಒಂದು 10 ಕಿಲೋಮೀಟ್ರಲ್ಲಿ ಎಪಿಕ್ ಸೆಂಟ್ರಿಂದ ಒಂದು 10 ಕಿಲೋಮೀಟ್ರ್ ಮ್ಯಾಗ್ನಿಟ್ಯೂಡಲ್ಲಿ ಫೀಲ್ ಆಗಿದೆ. ಈ ವಿಲೇಜಲ್ಲಿ ಸ್ವಲ್ಪ ಜಾಸ್ತಿ ಇಂಪ್ಯಾಕ್ಟ್ ಇದೆ ಅಂತ ನಮಗೆ ಫೋನ್ ಬಂತು. ಇಮಿಡಿಯೇಟ್ಲಿ ಇಲ್ಲಿ ಬಂದು ಪರಿಶೀಲನೆ ಮಾಡಿದ್ದೀವಿ. ಸುಮಾರು ಮನೆಗಳು ಕ್ರ್ಯಾಕ್ ಬಂದಿದೆ ಅಂದ್ಬಿಟ್ಟು ಎಲ್ಲ ತೋರಿಸಿದ್ದಾರೆ. ಆಲ್ರೆಡಿ ಇರೋ ಕ್ರ್ಯಾಕ್ಸೂ ಸ್ವಲ್ಪ ಎನ್ಲಾರ್ಜ್ ಆಗಿದೆ. ಸೊ ಈ ಥರ ಇದೆ, ಬಟ್ ಅದು ವೆರಿ ಮೈನರ್ ಅರ್ಥ್ ಕ್ವೇಕ್ ಆಗಿರೋದ್ರಿಂದ ಸೊ ನಾನು ಜನಗಳಿಗೆ ನಿಮ್ಮ ಮೂಲಕ ಹೇಳ್ಬಯಸೋದೇನೆಂದರೆ ಯಾವುದೂ ಆತಂಕ ಪಡಬೇಕಿಲ್ಲ. ಮತ್ತು ಅದು ಏನು ಆ ಥರ ದೊಡ್ಡ ಇದೇನಲ್ಲ, ಏನೂ ಇಲ್ಲ. ಪ್ಲಸ್ ಮೈನ್ಸ್ ಆ್ಯಂಡ್ ಜುವೆಲ್ಜಿ ಅವರು, ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಎಲ್ಲ ಬರ್ತಾ ಇದ್ದಾರೆ. ಬಂದು ಅವರು ಪರಿಶೀಲನೆ ಮಾಡಿಬಿಟ್ಟು ಏನಾದರೂ ಇದ್ದರೆ ದೇ ವಿಲ್ ಲೆಟ್ ಅಸ್ ನೋ. ಜನ ಯಾವ ರೀತಿಯ ಅನುಭವಗಳನ್ನು ಹಂಚಿಕೊಂಡ್ರು ಸರ್? ಜನಗಳು ಅದೇ ಒಂದು 3 ಟೈಮ್ಸ್ ನಮಗೆ ಫೀಲ್ ಆಯಿತು. ಫಸ್ಟ್ ಬಂದಾಗ ಏನು ನಾರ್ಮಲ್ ಇತ್ತು, ಸೆಕೆಂಡ್ ಆ್ಯಂಡ್ ಥರ್ಡ್ ಟೈಮು ಸ್ವಲ್ಪ ಇದಾದಂಗೆ ಆಯಿತು ಅಂತ ಹೇಳ್ತಾರೆ. ಆಮೇಲೆ ಕ್ರ್ಯಾಕ್ಸ್ ಬಿಟ್ಟಿದೆ. ಅಟ್ ದ ಸೇಮ್ ಟೈಮ್ ಏನು ಪಾತ್ರೆಗಳು ಅದು ಇದೆಲ್ಲ ಏನು ಬಿದ್ದೋದಂಗೆ ಏನು ಗೊತ್ತಾಗಿಲ್ಲ, ಬಟ್ ಕ್ರ್ಯಾಕ್ಸ್ ಅಂತೂ ಕಾಣಿಸ್ತಾ ಇದೆ. ಇದಿಷ್ಟು ಇವತ್ತು ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳಾದ ರಘುನಂದನ್ ಅವರ ಮಾತು. ಈಗಾಗಲೇ ಕೂಡ ಗ್ರಾಮಸ್ಥರು ಸಹಜವಾಗಿ ಆತಂಕಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಗ್ರಾಮಸ್ಥರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಇವತ್ತು ಜಿಲ್ಲಾಡಳಿತ ಮಾಡ್ತಾ ಇರುವಂತದ್ದು. ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಎರಡು ಬಾರಿ ಭೂಮಿ ಕಂಪಿಸಿದ ಹಿನ್ನೆಲೆಯಲ್ಲಿ ಹಲವು ಗ್ರಾಮಸ್ಥರು ಆತಂಕಕ್ಕೆ ಒಳಗೊಂಡ್ರು. ಕೆಲ ಮನೆಗಳು ಕೂಡ ಬಿರುಕು ಬಿಟ್ಟಿದ್ವು. ಈ ಕಾರಣದಿಂದಾಗಿ ದೊಡ್ಡ ಅನಾಹುತ ಆಗುತ್ತಾ ಅನ್ನುವಂಥ ಹಿನ್ನೆಲೆಯಲ್ಲಿ ಆತಂಕಗೊಂಡವರಿಗೆ ಗ್ರಾಮಸ್ಥರಿಗೆ ಅಲ್ಲಿ ಗಣಿ ಅಧಿಕಾರಿಗಳು ಬರೋ ಮೂಲಕವಾಗಿ ಯಾವುದೇ ಸಮಸ್ಯೆ ಆಗೋದಿಲ್ಲ, ಆತಂಕ ಬೇಡ ಅಂತ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಭೂಕಂಪನಕ್ಕೆ 10ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ 50 ಮನೆಗಳು ಬಿರುಕು ಬಿಟ್ಟಿವೆ. 10ಕ್ಕೂ ಹೆಚ್ಚು ಮನೆಗಳಲ್ಲಿ ಬಿರುಕು ಬಿಟ್ಟ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆಯನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡುವ ಮೂಲಕವಾಗಿ ಪರಿಶೀಲನೆಯನ್ನು ಮಾಡಿದ್ದಾರೆ. ನಂತರದಲ್ಲಿ ಗ್ರಾಮಸ್ಥರಿಗೆ ಆತಂಕ ಬೇಡ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಭೂಕಂಪನದ ಅನುಭವ ಆಗಿದೆ. ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಗ್ರಾಮ ಪಂಚಾಯತಿಯ ಹಲವು ಹಳ್ಳಿಗಳಲ್ಲಿ ಇವತ್ತು ಬೆಳಗ್ಗೆ 7 ಗಂಟೆ ಸುಮಾರಿಗೆ ಭೂಕಂಪನದ ಅನುಭವ ಆಗಿದೆ. ಹಾಗಾಗಿ 16 ಹಳ್ಳಿಗಳ ಜನ ಇವತ್ತು ಆತಂಕಕ್ಕೆ ಒಳಗಾಗಿರುವಂಥದ್ದು. ಮಂಡಿಕಲ್ಲು ಗ್ರಾಮ ಪಂಚಾಯತಿಯ ಜೊತೆಗೆ ಇವತ್ತು ಪಕ್ಕದಲ್ಲೇ ಇರುವಂತಹ ಅಡ್ಡಗಲ್ಲ ಗ್ರಾಮ ಪಂಚಾಯತಿಯ ಹಲವು ಹಳ್ಳಿಗಳಲ್ಲೂ ಕೂಡ ಇವತ್ತು ಭೂಕಂಪನ ಆಗಿರುವುದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡು ಕಡೆ ಇವತ್ತು ಭೂಕಂಪನ ಆಗಿರುವಂತಹ ಅಧಿಕೃತ ಮಾಹಿತಿಯನ್ನು ಇವತ್ತು ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಪ್ರಾಧಿಕಾರವೇ ಕೊಟ್ಟಿರುವಂಥದ್ದು. ಬೆಳಗ್ಗೆ 7 ಗಂಟೆಯ ಸುಮಾರಿಗೆ ಒಂದು ಕಡೆ 2.9 ತೀವ್ರತೆ, ಮತ್ತೊಂದು ಕಡೆ 3.0 ತೀವ್ರತೆಯ ಭೂಕಂಪನದ ವರದಿಯಾಗಿರುವಂಥದ್ದು. ಹಾಗಾಗಿ ಸ್ಥಳಕ್ಕೆ ಇವತ್ತು ಅಧಿಕಾರಿಗಳು ಕೂಡ ಭೇಟಿ ನೀಡಿ ಗ್ರಾಮಸ್ಥರಿಗೆ ಒಂದು ರೀತಿ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಇಲ್ಲಿ ಗ್ರಾಮಸ್ಥರು ಕೂಡ ಇದ್ದಾರೆ, ಅವರನ್ನೇ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸರ್, ಬೆಳಗ್ಗೆ ಏನಾಯಿತು, ಏನೆಲ್ಲ ಅನುಭವ ಆಯಿತು, ಯಾವ ರೀತಿ ತಮಗೆಲ್ಲ ಭಯ ಆಯಿತು ಅಂತ? ಸರ್, ಬೆಳಗ್ಗೆ 7 ಗಂಟೆಗೆ ಸುಮಾರಿಗೆ ಡಮ್ ಸ್ಫೋಟ ಆಯಿತು. ಅದರಿಂದ ಜನ ಎಲ್ಲ ಭೀತಿ ಬಿದ್ದುಬಿಟ್ಟು ಆಚೆ ಕಡೆ ಹೊರಟು ಬಂದಿದ್ದಿಟ್ಟಿದ್ದಾರೆ. ತಿರುಗಿ ಪಾತ್ರೆ ಸಾಮಾನು ಮನೆಗಳು ಎಲ್ಲ ನೆರೆ ಬಿಟ್ಬಿಟ್ಟಿದ್ದಾವೆ ಕೆಲವೊಂದೆಲ್ಲ. ತಿರುಗಿ ಆಮೇಲೆ ಇಮಿಡಿಯೇಟ್ಲಿ ನಮ್ಮ ನಂಬರ್ಗೆ ಫೋನ್ ಮಾಡಿದ್ವಿ. ನಂಬರ್ ಶಿವಣ್ಣ ಅವ್ರು ಬಂದಿದ್ದರು, ಬಂದು ಎಲ್ಲ ಕಡೆ ನೋಡಿಬಿಟ್ಟು ಫೋಟೋ ತಗೊಂಡು ಎಲ್ಲ ಕಳಿಸಿದ್ದಾರೆ. ಯಾವ ರೀತಿ ಭಯ ಆಯಿತು ಸರ್ ಘಟನೆ ಆದಾಗ? ಯಾವ ರೀತಿ ನೀವು ಮನೆಯಲ್ಲಿದ್ದರೆ ಏನು? ವೈಬ್ರೇಷನ್ ಬಂದುಬಿಟ್ಟಿದೆ ಸರ್, ಎಲ್ಲರೂ ಸ್ಫೋಟ ಬಂದುಬಿಟ್ಟು ವೈಬ್ರೇಷನ್ ಬಂದುಬಿಟ್ಟು ಮಕ್ಕಳನ್ನ ಎತ್ಕೊಂಡು ಓಡ್ ಬಂದುಬಿಟ್ಟು ಆಚೆ ಕಡೆ.
ಮಕ್ಕಳನ್ನೆಲ್ಲ ಎತ್ಕೊ ಬಂದ್ಬಿಟ್ಟು ಆಚೆಗೆ ಬಂದ್ಬಿಟ್ಟು ಶಿವಣ್ಣ ಅವ್ರಿಗೆ ಫೋನ್ ಮಾಡಿ ಇಲ್ಲಿಗೆ ಬಂದಿದ್ದಾರೆ ಅವರು. ಮತ್ತೊಬ್ಬರು ಗ್ರಾಮಸ್ಥರು ನಮ್ಮ ಜೊತೆ ಏನಾಯ್ತಪ್ಪ ಬೆಳಗ್ಗೆ ಆಕ್ಚುಲಿ 7 ಗಂಟೆಯಲ್ಲಿ ಸರ್? ಆಕ್ಚುಲಿ ನಾವು ಬೆಳಗ್ಗೆ ಎಲ್ಲರೂ 7 o'clock ಆಗಿತ್ತು. ಕೆಲವರು ಎದ್ದಿದ್ರು, ಕೆಲವರು ಎದ್ದಿರಲಿಲ್ಲ, ಮುಳ್ಕೊಂಡಿದ್ರು. ಎಲ್ಲ ಭೂಮಿ ಎಲ್ಲ ವೈಬ್ರೇಷನ್ ಆಗಿದ ತಕ್ಷಣ ಎಲ್ಲರೂ ಓಡ್ಕೊಂಡು ಕಿರ್ಚ್ಕೊಂಡು ಬಂದ್ಬಿಟ್ರು ಆಚೆಗಡೆ. ಆಚೆಗಡೆ ಬಂದಿದ ತಕ್ಷಣ ಎಲ್ಲರೂ ಈ ರೋಡ್ ಮೇಲೆ ನಿಂತ್ಕೊಂಡಿದ್ರು. ನಿಂತ್ಕೊಂಡಿದ್ರೆ ಫಸ್ಟ್ ಟೈಮು ಸ್ವಲ್ಪ ಮೀಡಿಯಮ್ ಆಗಿ ವೈಬ್ರೇಷನ್ ಆಯಿತು. ಸೆಕೆಂಡ್ ಟೈಮು ಸುಮ್ಮನೆ ಹಂಗೆ ಅನಿಸ್ತು, ವೈಬ್ರೇಷನ್ ಥರ ಅನಿಸ್ತು. ಥರ್ಡ್ ಟೈಮು ಫುಲ್ಲು ಭಯಂಕರವಾಗಿ ಆಗಿಬಿಡ್ತು. ಎಲ್ಲರೂ ಕಿರ್ಚ್ಕೊಂಡು ಹೊಲಗಳ ಕಡೆ ಹತ್ತು ಕಡೆ ಇತ್ತು ಕಡೆ ಓಡೋಗ್ಬಿಟ್ರು. ಮತ್ತು ಆದ ತಕ್ಷಣ ಮೆಂಬರಿಗೆ ಕಾಲ್ ಮಾಡಿದ್ವಿ. ಅವರು ಬಂದುಬಿಟ್ಟು ಏನಾಗಲ್ಲ, ಏನು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಊರು ಗ್ರಾಮಸ್ಥರಿಗೆಲ್ಲ ಹೇಳಿಬಿಟ್ಟು ಅವ್ರಿಗೆ ಸ್ವಲ್ಪ ಇದು ಮಾಡಿದ್ದಾರೆ. ಸರ್, ಈಗಾಗಲೇ ಕೂಡ ಭೂಕಂಪನ ಆಗಿರುವಂಥದ್ದು ಅಧಿಕೃತವಾಗಿ ಸಿಕ್ಕಿದೆ, ಎಲ್ಲ ಆಗಿದೆ, ಹೇಗಾಗಿದೆ ಅದ್ರ ಬಗ್ಗೆ ಸರ್? ಈಗ ನಮಗೆ KSNMDC ನೆಟ್ವರ್ಕ್ ಪ್ರಕಾರ ಇರೋ ಮಾಹಿತಿಯಂತೆ ನಮ್ಮ ಅಡ್ಡಗಲ್ ಪಂಚಾಯಿತಿಯ ಒಂದು 5 ಗ್ರಾಮಗಳಲ್ಲಿ ಭೂಕಂಪನದ ಅನುಭವ ಆಗಿದೆ. ಹೆಚ್ಚಿನಾಗಿ ಬಂಡಹಳ್ಳಿಯಲ್ಲಿ ಒಂದು 8 ಮನೆಗಳು ಸ್ವಲ್ಪ ಬಿರುಕುಬಿಟ್ಟಿರೋವಂಥದ್ದು ನಾವು ನೋಡಿದ್ದೀವಿ. ನಾವು ಸೊ ಹಾಗಾಗಿ ಅದರ ಜೊತೆಗೆ ನಮ್ಮ ದೊಡ್ಡಪಾಯಲ್ಗುರ್ಕಿ ಗ್ರಾಮ ಪಂಚಾಯಿತಿಯ ಕೆಲ ಗ್ರಾಮಗಳು, ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಕೆಲವು ಗ್ರಾಮಗಳಲ್ಲೂ ಸಹಿತ ಈ ಭೂಕಂಪನ ಅದ ಅನುಭವ ಆಗಿದೆ. ಸೊ ಹಾಗಾಗಿ ಎಲ್ಲ ಹಿರಿಯ ಅಧಿಕಾರಿಗಳು ಜಿಲ್ಲಾಡಳಿತದಿಂದ ಬರ್ತಾ ಇದ್ದಾರೆ. ಸೊ ನಾವು ಚರ್ಚೆ ಮಾಡಿಬಿಟ್ಟು ಮುಂದಿನ ಇದು ಪ್ಲಾನ್ ಔಟ್ ಮಾಡ್ತೀವಿ. ಅದರ ತೀವ್ರತೆ ಅದ್ರ ಬಗ್ಗೆ ಎಷ್ಟು ಮಾಹಿತಿ? ಸೊ ಅದು ರಿಚ್ಟರ್ ಸ್ಕೇಲಲ್ಲಿ 2 ಇದು ಅದು ರೆಕಾರ್ಡ್ ಆಗಿದೆ. ಒಂದು 2.9 ಮತ್ತು ಇನ್ನೊಂದು 3.1 ಅಷ್ಟು ರೆಕಾರ್ಡ್ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ. ಮುಂದಿನದು ಮನೆ ಜಿಲ್ಲಾಧಿಕಾರಿಗಳು ಹಾಗೆ ಮನೆ CEO ಹತ್ರ ಚರ್ಚೆ ಮಾಡಿಬಿಟ್ಟು ಮುಂದಿನ ಕ್ರಮ ಏನಿರುತ್ತೆ ಅನ್ನೋದನ್ನು ಕೊಡ್ತೀವಿ. ಹಾಗಾಗಿ ಗ್ರಾಮಸ್ಥರನ್ನು ಭೇಟಿಯಾಗಿ ಅವರಿಗೆ ಧೈರ್ಯ ತುಂಬೋಣ ಅಂತ ಹೇಳಿ ಈಗ ಬಂದಿದ್ದೀವಿ ನಾವು. ಇದಿಷ್ಟು ಗೊತ್ತು ಚಿಕ್ಕಬಳ್ಳಾಪುರ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳ ಮತ್ತು ಈಗಾಗಲೇ ಕೂಡ ಭೂಕಂಪನದ ಅನುಭವ ಆಗಿರುವಂತಹ ಗ್ರಾಮಗಳಿಗೆ ಸ್ವತಃ ಅಧಿಕಾರಿಗಳು ಭೇಟಿ ಕೊಟ್ಟು ಇವತ್ತು ಗ್ರಾಮಸ್ಥರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ಪ್ರಕಾಶ್ ಜೊತೆ ಮುದ್ದುಕೃಷ್ಣ, ಪಬ್ಲಿಕ್ TV, ಚಿಕ್ಕಬಳ್ಳಾಪುರ.